ಇವನು ನಮ್ಮ ಮನೆ ಮಾತಾದ ನೂತನ ಪಬ್ಲಿಕ್ ನ್ಯೂಸ್ ಕಲಬುರ್ಗ. ಇವತ್ತಿನ ದಿವಸ ಕಲಬುರ್ಗ ಯಲಬುರ್ಗ ಪಟ್ಟಣದಲ್ಲಿ ನೀವು ಚಿತ್ರಣದಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ ಬಸ್ ನಿಲ್ದಾಣ ಪ್ರಯಾಣಿಕರಲ್ಲಿ ಅದೇ ಬಿಕೋ ಎನ್ನುತ್ತಿದೆ. ಕೊರೋನಾ ಲಾಕ್ಡೌನ್ ಸಡಿಲಿಕೆ ನಡುವೆ ರಾಜ್ಯ ಸರ್ಕಾರ ಪ್ರತಿ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಇರ್ತಂತ ಏನು ಆದೇಶ ನೀಡುತ್ತಿದ್ರೆ ಅನ್ವಯ ರಾಜ್ಯಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿದೆ. ಇದಕ್ಕೆ ರಾಜ್ಯದ ಬಹುತೇಕ ಜಿಲ್ಲೆಗಳು ಸ್ತಬ್ಧವಾಗಿವೆ. ಅದೇ ರೀತಿ ಯಲಬುರ್ಗ ಪಟ್ಟಣವೂ ಕೂಡ ಲಾಕ್ಡೌನ್ ಘೋಷಣೆ ಆದ ನಂತರ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ಮತ್ತು ವಹಿವಾಟು ಬಂದ್ ಆಗಿವೆ. ರಸ್ತೆಗಳು ಬಿಕೋ ಎನ್ನುತ್ತಿವೆ. ರಾಜ್ಯದ ಜನತೆ ಭಾನುವಾರ ಬಂದ್ಗೆ ಸ್ಪಂದಿಸಿರುವುದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಕೇವಲ ಒಂದು ಅಗತ್ಯ ವಸ್ತುಗಳ ಅಂಗಡಿಗಳು ಮಾತ್ರ ಈಗ ತೆರೆದಿವೆ. ಮಾಂಸದ ಅಂಗಡಿ ಕೂಡ ಕೆಲವಷ್ಟು ಕಡೆ ತೆರೆದಿವೆ. ಔಷಧ ಅಂಗಡಿಗಳು, ಹಾಲು ಮತ್ತು ತರಕಾರಿ ಅಂಗಡಿಗಳು ಅಷ್ಟೇ ಮಾತ್ರ ಯಲಬುರ್ಗಾ ಪಟ್ಟಣದಲ್ಲಿ ತೆರೆದಿದ್ದು, ಉಳಿದೆಲ್ಲ ಇನ್ನಿತರ ಯಾವುದೇ ಅಂಗಡಿಗಳು ತೆರೆದಿಲ್ಲ. ಎಲ್ಲ ವ್ಯಾಪಾರ ವಹಿವಾಟು ಸ್ಥಗಿತವಾಗಿದೆ. ಹಾಗೂ ಪಟ್ಟಣದ ಜನತೆಯನ್ನು ಕೂಡ ಅನಗತ್ಯವಾಗಿ ರಸ್ತೆಗಳಲ್ಲಿ ಮತ್ತು ಪಟ್ಟಣದ ಅನೇಕ ಕಡೆಗಳಲ್ಲಿ ಎಲ್ಲೂ ಕೂಡ ತಿರುಗಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ಲ. ಈ ರೀತಿ ಒಂದು ರವಿವಾರ ಯಲಬುರ್ಗಾ ಪಟ್ಟಣದಲ್ಲಿ ಭಾನುವಾರ ಬಂದ್ಗೆ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಕ್ಯಾಮರಾಮನ್ ಕುಮಾರ್ ಜೊತೆ ಮಹೇಶ್ ಪಟೇಲ್, ಯಲಬುರ್ಗಾ.